ಅನೇಕ ಜನ ಈ ಆಸ್ಪತ್ರೆಯಿಂದ ಬೇರೆ ಕಡೆಗೆ ಇಲ್ಲಿ 2 ಲಕ್ಷ ಕೊಟ್ರೆ ನಾವು 3 ಲಕ್ಷ 5 ಲಕ್ಷ ಕೊಡ್ತೀವಿ ಬನ್ನಿ ಅಂತ ಕರೆದು ಈ ಆಸ್ಪತ್ರೆ ಶಕ್ತಿಯನ್ನು ಕಡಿಮೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದಂತ ಅನೇಕ ಶಕ್ತಿಗಳು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನನಗೆ ಗೊತ್ತಿದೆ. ನನಗೆ ಆದ್ರೆ ಒಂದೇ ಒಂದು ಡಾಕ್ಟರ್ ಮಂಜುನಾಥ್ ಇಲ್ಲಿವರೆಗೆ ಇರ್ತಾರೋ ನಾವು ಅಲ್ಲಿವರೆಗೂ ಒಂದು ಹೆಜ್ಜೆ ಹೊರಗೆ ಹೋಗೋದಿಲ್ಲ ಅಂತ ಹೇಳಿ ಯಾವ ಒಬ್ಬ ಡಾಕ್ಟರ್ ಆ ಟೀಮ್ ಸ್ಪಿರಿಟ್ ಅಲ್ಲಿ ಹೇಗೆ ಕೆಲಸ ಮಾಡಿದ್ರು ಅನ್ನೋದು ಗೊತ್ತು ನನಗೆ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತೇನೆ, ತಪ್ಪು ಕೊಡಬಾರದು ಯಾರನ್ನು ಅವರು ಮಂಜುನಾಥ್ ಅವರ ಒಂದು ಸೌಹಾರ್ದತೆ ಬಡವರ ಬಗ್ಗೆ ಮಾನ್ಯ ಮಂತ್ರಿಗಳಿಗೆ ಮಾತು ಹೇಳ್ತೀನಿ ಸರ್. ಈ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೇಕಾದ್ರೆ ರೋಗಿ 2,500 ರೂಪಾಯಿ ಕೊಡಬೇಕಾದ್ರೆ ರೋಗಿ 2,500 ರೂಪಾಯಿ ಕೊಡಬೇಕು. ಇವರು ಯಾವಾಗ ಡೈರೆಕ್ಟರ್ ಆಗಿ ಮರು ಕ್ಷಣದಲ್ಲಿ ಇಲ್ಲಿ ಡಾಕ್ಟರ್ಸ್ ಇದ್ದಾರೆ ಕಿತಾಕಿ ಗತಿಗಿಡೋರಿ ಮತ್ತು ಪ್ರಾಣ ಉಳಿಸಿ ಅವ್ರು ಉಳಿದ್ರೆ ಆಮೇಲೆ ನೋಡೋಣ. ಆ 2,500 ರೂಪಾಯಿ ನೀವು ಅದನ್ನ ಪಕ್ಕದಲ್ಲಿ ಡಾಕ್ಟರ್ ಕೂತಿದ್ದಾರೆ ಕೇಳಿ ಗತಿಗಿಡೋರಿ ಅದಕ್ಕೆ. ಆಮೇಲೆ ಈ ಎಮರ್ಜೆನ್ಸಿ ಒಂದು ವಿಭಾಗನ ಪ್ರತ್ಯೇಕವಾಗಿ ಬಂದ ತಕ್ಷಣ ಒಳಗಡೆ ಕರ್ಕೊಂಡು ಹೋಗಬೇಕು, ಪರೀಕ್ಷೆ ಮಾಡಬೇಕು, ಅವನ್ನ ಉಳಿಸಿ ಆಮೇಲೆ ನೋಡೋಣ. ಇದು ಸತ್ಯ. ರೆಕಾರ್ಡ್ ಬ್ರೇಕ್ ಆಗಿದೆ, ರೆಕಾರ್ಡ್ ಬ್ರೇಕ್ ಆಗಿದೆ. ತಾವು ಡಿಟೇಲ್ಸ್ ತಗೋಬಹುದು. ಇಡೀ ರಾಷ್ಟ್ರದಲ್ಲಿ ಯಾವ ಆಸ್ಪತ್ರೆ ರೆಕಾರ್ಡ್ ಬಡವರು ಬಹುಶಃ ಬಡವರಿಗೋಸ್ಕರ ಇವತ್ತು ಸ್ವಲ್ಪ ನಿಧಿಯನ್ನು ಕಲೆಕ್ಟ್ ಮಾಡಿ ಇಟ್ಟಿರ್ಬೋದು ಈ ಸಂಸ್ಥೆ. ನನಗೆ ಅದರ ಡೀಟೇಲ್ಸ್ ಹೇಳಕ್ಕೆ ಹೋಗಲ್ಲ. ಸರ್ಕಾರ ಎಷ್ಟೇ ಕೊಟ್ಟರು ಕೊಡಲಿ ಕೊಡದೇ ಇರಲಿ, ಶೆಡ್ಯೂಲ್ ಕಾಸ್ಟ್ ಫ್ರೀ ಆಗಿ ಒಂದು ಹೊಸ ಕಾನೂನೇ ಮಾಡಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.